ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಜುನ್ನಿಪೇಟನಲ್ಲಿ ಇಂದು ತಹಸೀಲ್ದಾರ್ ಹಾಗೂ ಡಿವೈಎಸ್ಪಿ ರೋಡಿಗಿಳಿದು ಸುಕಾಸುಮನೆ ತಿರುಗಾಡುತ್ತಿರುವಂತಹ ಬೈಕ್ಗಳನ್ನು ಸೀಸ್ ಮಾಡಿದರು. ಲಾಕ್ಡೌನ್ ಆಗಿ ಮೂರು ದಿನದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ. ಅಲ್ಲದೆ ಅಂಗಡಿಗಳಲ್ಲಿ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿದವರಿಗೆ ಸುಮಾರು 30ಕ್ಕೂ ಹೆಚ್ಚು ಕೇಸ್ಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಸ್ವತಃ ತಹಸೀಲ್ದಾರ್ ಲಾಠಿಯನ್ನು ಹಿಡಿದು ಫೀಲ್ಡ್ಗೆ ಇಳಿದ ದೃಶ್ಯ ಕಂಡು ಬಂತು. बर अध्यक्ष हलो यारे यार हाँ ऐन ऐन हूँ क्या बर अध्यक्ष हलो यारे यार ऐन ऐन हूँ क्या बरबू ग्रामीण प्रदेश ना कटुनिटी लाकडौन जारीगू सुमार मूवत्कीं बैक सीज़ मे नाक एफ ई आर मे सो डी एस पी सर बेगे 6 गंटे फील्डनार ना जो साथ कूती अनावश्यक ऐन तिर्गा बैकल एस्पेसली सो और कटुनिटी क्रम तक सो ही मूरने दिन इवत नम लाकडौन सो अत्यंत इडी नगर शांतियुतवाई मत इन सार्वजनिक वनती है रोग लक्षण कैंडे इमीडियेटी ना हिंद वैद्यर संपर्क ट्रीटमेंट तक या ना भाला पेशेंट नोड़ता सैचुरेशन लेवल 70, 75, 80 बंदा हास्पिटल अडमिट आता है अटीस्ट सिटीसी स्कैनिंग कॉविड चेकिंग चेकी और आस्पत्र दाखल आगे पॉजिटिव बंत मन होम ऐसोलेशन होम ऐसोलेशन केंद्र और सप्रेट रूम नमगेन फोन नम नम हेल्प लाइन नंबर कोटी तालूक आड़ी नम फोन ना इमीडियेट कोविड केर सेंटर के ना एडमिट मूँ ही ना 25 बेड कोविड केर सेंटर इले तुर्नूर हत्र बी सी एम हॉस्टेल ना रेडी यारी मन इराक साध्य अंतर ना कोविड केर सेंटर हास्पिटल 36 पेशेंट आक्सीजन अवेलेबल नम तालूकन आक्सीजन यू तौंद प्रतिदिन 15 सिलिंडर धारवाड़ी कर्नाटक इंडस्ट्रियल गैस धारवाड़ी निन्ने डीसी सर हिरेमठ साहेबरु निन्ने धारवाड़ डीसी साहेबरु मातादी सवदत्ति मत्तु रामदुर्ग तालूकिगे आक्सीजन प्रतिदिन पूरैसबेकु अंत हेळि नावु सवदत्ति मत्तु रामदुर्गदवरु प्रतिदिन नावु धारवाड़दिंद सिलिंडर तरुत्तेवे आक्सीजन एनु कोरते इल्ल थैंक यू सर इन्नोंदु प्लीज मातादि अननेससरी अड्डाडुवंत बैक गळन्नु ಈಗ ಸುಮಾರು 70-80 ಬೈಕ್ ಗಳನ್ನು ರಾಮದುರ್ಗದಲ್ಲಿ ಆಮೇಲೆ ನಮ್ಮ ಸಬ್ ಡಿವಿಷನ್ ಅಲ್ಲಿ ಎಲ್ಲಾ ಪೊಲೀಸ್ ಸ್ಟೇಷನ್ ಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೈಕ್ ಗಳನ್ನು ಅನವಶ್ಯಕವಾಗಿ ಅಡ್ಡಾಡುವಂತ ಬೈಕ್ ಗಳನ್ನು ಸೀಜ್ ಮಾಡಿದೀವಿ. ಆನಂತರ ಈ ಸಾಮಾಜಿಕ ಅಂತ ಕೈಕೊಳ್ಳಾರದ ಆಮೇಲೆ ಟೈಮ್ ಮೀರಿ ತಗದಂತ ಹೋಟೆಲ್ ಗಳನ್ನು ಅಂತ ಯಾವುದೇ ಇವುಗಳನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಒಂದು ಸುಮಾರು ಒಂದು 30 ಕೇಸನ 30 ಕೇಸ್ ಗಳನ್ನು ನಾವು ದಾಖಲು ಮಾಡಿದೀವಿ. ಅದೇ ರೀತಿಯಾಗಿ ಈಗ ಇವತ್ತು ಎಲ್ಲ ಸಿಬ್ಬಂದಿ ಅಧಿಕಾರಿ ಸಿಬ್ಬಂದಿ ಇವತ್ತು ಬೈಕ್ ಎಷ್ಟು ಹಿಡಿದ್ರು ಸರ್ ಇವತ್ತು ಸುಮಾರು ಒಂದು ಎಲ್ಲ 4 ಸ್ಟೇಷನ್ ಕೂಡಿ ಒಂದು 60-70 ಬೈಕ್ ಹಿಡಿದ್ರು ಸರ್ ಈಗ ಬೈಕ್ ಹಿಡಿದ್ರಲ್ಲ ಅವ ಕೇಸ್ ಮಾಡ್ತೀವಿ ಕೇಸ್ ಮಾಡಿ ನಂತರ ಸೀಜ್ ಮಾಡ್ತೀವಿ ಆನಂತರ ಆಫ್ಟರ್ ಲಾಕ್ಡೌನ್ ಅವನ ರಿಲೀಸ್ ಮಾಡೋದು ರಿಲೀಸ್ ಮಾಡೋದು ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ಸ್ ಈಗ ಅದೇ ರೀತಿ ಯಾರು ಕೂಡ ಬೈಕ್ ನಲ್ಲಿ ಹೊರಗೆ ಬಂದ್ರೆ ಅವನ ನಾವು ಹಿಡಿದು ಕೇಸ್ ಮಾಡ್ತೀವಿ ಅದರಿಂದ ಯಾರು ಬೈಕ್ ನಲ್ಲಿ ಹೊರಗೆ ಬರಬಾರದು ಅನವಶ್ಯಕವಾಗಿ ತಿರುಗಾಡಬಾರದು ಸರ್ಕಾರ ಏನು ಗೈಡ್ಲೈನ್ಸ್ ಕೊಟ್ಟದಲ್ಲ ಅದರ ಪ್ರಕಾರ ನಡೆಕೋಬೇಕು ಸರ್ಕಾರ ಗೈಡ್ಲೈನ್ಸ್ ಗಳಿಗೆ ಗೌರವ ಕೊಟ್ಟು
ಅದರ ಪ್ರಕಾರ ನಡ್ಕೋಬೇಕಂತ ಹೇಳಿ ಈ ಮೂಲಕ ಈಗ ಯಾವ್ಯಾವ ಟೈಪಿಗೆ ವಸ್ತು ಗಾಡಿಯಲ್ಲಿಂತ ಏನಾರ ವಸ್ತು ಗಾಡಿಯಿಂದ ತರಕಾರಿ ಕೊಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ತರಕಾರಿ ಎಲ್ಲಿ ಮಾರುವಂಗಿಲ್ಲ ಸತ್ತಿನೂ ಇಲ್ಲ ತಳ್ಳು ಬಂಡಿ ಒಳಗೆ ವಸ್ತು ಬಂಡಿ ಒಳಗೆ ಈ ತರಕಾರಿ ಮತ್ತು ಹಣ್ಣಿನ ವ್ಯಾಪಾರಸ್ಥರು ಅವ್ನು ಮಾರ್ತಾ ಇದ್ದಾರೆ ಪ್ರತಿಯೊಂದು ಗಲ್ಲಿಗೂ ಅದು ಹೋಗಿ ಮಾರ್ತಾ ಇದ್ದಾರೆ ಮತ್ತು ಮೆಡಿಕಲ್ಲು ಹಾಲಿನ ಅಂಗಡಿ ಅಂಥವೆಲ್ಲ ಸಂಬಂಧಪಟ್ಟದ್ದು ಇಸೆನ್ಷಿಯಲ್ ಇದ್ದದ್ದು ಕೆಲವು ಇವು ಚಾಲೂ ಇರ್ತಾವೆ ಥ್ಯಾಂಕ್ ಯು ಸಾರ್ವಜನಿಕರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಹಾಗೂ ರೆವಿನ್ಯೂ ಇಲಾಖೆ ಎರಡೂ ಇಲಾಖೆ ಕಡೆಯಿಂದ ವಿನಂತಿ ಏನಂತಂತಂದರೆ ಈ ಕೋವಿಡ್ ಎರಡನೇ ಅಲೆ ಅತ್ಯಂತ ತೀವ್ರಗತಿಯಲ್ಲಿ ಪ್ರಸರಣ ಆಗ್ತಾ ಇದ್ದು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿನ ಪ್ರಮಾಣ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ ಇದಕ್ಕೆ ಒಂದೇ ಒಂದು ಉಪಾಯ ಅಂತಂದರೆ ಅಥವಾ ಅದಕ್ಕೆ ಪರಿಹಾರ ಅಂತಂದರೆ ಸಾರ್ವಜನಿಕರು ಮಾಸ್ಕ್ ಹಾಕೋಬೇಕು ಸೋಷಿಯಲ್ ಡಿಸ್ಟೆನ್ಸ್ ಇದು ಮಾಡಬೇಕು ಆಮೇಲೆ ಅನವಶ್ಯಕವಾಗಿ ಹೊರಗೆ ಅಡ್ಡಾಡಬಾರ್ದು ಜಾತ್ರೆ ಸಂತಿ ಪಂತಿ ಅಲ್ಲೇ ಹೋದರೂ ಸಹಿತ ಇದು ಯಾವ ಇಲ್ಲ ಅವು ಆದರೂ ಕೂಡ ಮಾರ್ಕೆಟಿಗೆ ಮಾರ್ಕೆಟ್ಗೆ ಹೋದಾಗ ಡಿಸ್ಟೆನ್ಸ್ ಕರೆಕ್ಟಾಗಿ ಇಟ್ಕೊಂಡು ಆಮೇಲೆ ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಸಿಂಪ್ಟಮ್ಸ್ ಏನಾದರೂ ಇತ್ತಂತಂದರೆ ನೆಗಡಿ ಬರಲಿ ಜ್ವರ ಬರಲಿ ಅಥವಾ ಏನೋ ಬರಲಿ ತಕ್ಷಣ ಡಾಕ್ಟ್ರಿಗೆ ಹೋಗಿ ಭೇಟಿ ಆಗಬೇಕು ಅದು ಬಿಟ್ಟು ಇವ್ರು ಮನೆಯಾಗ ಉಳಿಯಾಕತ್ತಾರ ಮನೆಯಾಗ ಉಳಿದ್ಕೂಡಲೇ ಅದು ಹೆಚ್ಚಾಕತಿ ಹೆಚ್ಚಾದ ಕೂಡಲೇ ಅದು ಒಮ್ಮೆಗೆ ಆಕ್ಸಿಜನ್ ಪ್ರಮಾಣ ಅದು ಇದು ಅಂತಂದ ಕೂಡಲೇ ತ್ರಾಸ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ ಮೊದಲೇಕ ಅವರಲ್ಲಿ ಯಾವುದಾದ್ರೂ ಲಕ್ಷಣಗಳು ಈ ರೋಗದ ಲಕ್ಷಣಗಳು ಕಂಡು ಬಂದರೆ ಅದು ನೆಗಡಿನ ಬರಲಿ ಕೆಮ್ಮ ಬರಲಿ ಜ್ವರನ ಬರಲಿ ಅಥವಾ ಮೈಕೈ ನೋವು ಬರಲಿ ಇದು ಇಷ್ಟು ಬರಬೇಕಂತಿಲ್ಲ ಯಾವುದೋ ಒಂದು ಬಂದರೂ ಸಾಕು ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಬಾರ್ದು ಆಮೇಲೆ ಆಕ್ಸಿಯೋಮೀಟ್ರಿಂದ ಆಕ್ಸಿಜನ್ ಲೆವೆಲ್ ಚೆಕ್ ಮಾಡ್ತಾರೆ ಸ್ಯಾಚುರೇಷನ್ ಚೆಕ್ ಮಾಡಬೇಕು ಅದು ಯಾವತ್ತೂ 96 ಅಬೋವ್ ಇರಬೇಕು 96 ಕಡಿಮೆ ಆಗೈತೆ ಅಂತಂದ್ರೆ ಅವಾಗೂ ಸಹಿತ ನಾವು ಡಾಕ್ಟರ್ ಹೊಟ್ಟು ಭೇಟಿ ಆಗಬೇಕು ಇಂಥವೆಲ್ಲ ನಾವು ಮುಂಜಾಗ್ರತೆ ಕ್ರಮಗಳು ಕೈಕೋಬೇಕು ಆಮೇಲೆ ನಮ್ಮ ಮನೆ ಸುತ್ತಮುತ್ತ ಎಲ್ಲ ವಾತಾವರಣ ಸ್ವಚ್ಛ ಇಟ್ಕೋಬೇಕು ಮಕ್ಕಳು ನಮ್ಮ ಮರಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಸುತ್ತ ನಮ್ಮ ಮಕ್ಕಳು ಹೊರಗಡೆ ಆಟಾಡ್ಲಿಕ್ಕೆ ಬಿಡಬಾರ್ದು ಆದ್ದರಿಂದ ಎಲ್ಲರೂ ಸಾಕಷ್ಟು ಮುಂಜಾಗ್ರತೆ ತಗೋದ್ರೆ ಈ ಜಡ್ಡಿಗೆ ಒಂದೇ ಒಂದು ಪರಿಹಾರ ಅಂತಂದರೆ ನಾವು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೋದು ನಾವೆಷ್ಟು ಚೆನ್ನಾಗಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ತೀವಿ ಅಷ್ಟು ಚೆನ್ನಾಗಿ ಅಷ್ಟು ಬೇಗ ನಮಗೆ ಇದು ಕಂಟ್ರೋಲ್ ಆಕೈತಿ ಆಮೇಲೆ ಸಾವಿನ ಪ್ರಮಾಣ ಕಡಿಮೆ ಆಕೈತಿ ಕೋವಿಡ್ 3ನೇ ಅಲೆಗೆ ನಾವು ಅವಕಾಶ ಕೊಡಲಾರ್ದಂಗೆ ಈ ಒಂದು ಕ್ರಮ ತಗೋಬೇಕಂತೇಳಿ ಎಲ್ಲ ರಾಮದುರ್ಗ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ತೀವಿ ಥ್ಯಾಂಕ್ ಯು ಸರ್ ಓಕೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಹಾಗೂ DYSP ಮಾತನಾಡಿದರು ಸುರೇಶ್ ಗಿಂಜಾಳಿ S9 TV ರಾಮದುರ್ಗ